Era el tipo, era el tipo. Yo me era el tipo. Era el tipo. Sarkarada. Indina Sachiura Danta. KJ Jagsaibre. Salud, Herbeco. ಇಂದಿನ ಸಚಿವರಾದಂತಹ ಗಾವ್ ಸಾಹೇಬ್ರೆ, ಸ್ಥಳೀಯ ಶಾಸಕರಾದಂತಹ ವೆಂಕಟೇಶ್ ಅವರೇ, ನಮ್ಮ ಪಾಂಡೆ ಇದ್ದಾರೆ ಕೆಪಿಟಿಸಿಎಲ್ ಎಂಡಿಯವರು, ಬೆಸ್ಕಾಂ ಎಂಡಿಯವರು ಇದ್ದಾರೆ, ಡಿಟಿ ಇದ್ದಾರೆ, ಎಸಿ ಇದ್ದಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ ಚಂದ್ರಶೇಖರ್ ಗೌಡರು, ತಾವೆಲ್ಲ ರೈತರೆಲ್ಲ ಇದ್ದೀರಿ. ಇದು ಪ್ರಾರಂಭ ಆದ ದಿನ ಬಂದು ಭೇಟಿ ಮಾಡಿದ್ದೆ. ನೀವೆಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ನಾನು ತಿಳುವಳಿಕೆ ಹೇಳಿದೆ. ಇದನ್ನ ಪ್ರಾರಂಭ ಮಾಡಿದಾಗ ಎಕರೆ 50,000 ₹1,00,000 ಯಾರು ಬೇಕಾದ್ರೂ ಖರೀದಿ ಮಾಡೋದಿತ್ತು. ಕೆಲವರು 50, 60, 70, 1,00,000 ಕೊಟ್ಬಿಟ್ಟು ಸುಮಾರು ಜನ ಜಮೀನನ್ನ ಖರೀದಿ ಮಾಡಿತ್ತು. ನಿಮ್ಮಲ್ಲಿ ರಾಯಚೂರಲ್ಲಿ ಗುಲ್ಬರ್ಗ 4-5 ಕಡೆ ಕೆಲವರೆಲ್ಲ ನೀವು ಮುಂದಕ್ಕೆ ಬಂದ್ರಿ. ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ ಜಮೀನ್ ಖರೀದಿ ಮಾಡೋದು ಬೇಡ, ಮಾಡೋದಿಲ್ಲ. ನಿಮ್ಗೆ ಜಮೀನ್ ಉಳಿತದೆ, ನೀವೇ ಜಮೀನ್ ಮಾಲೀಕರಾಗಿರ್ತೀರಿ. ನೀವ್ ಏನ್ ಮಾಡಿದ್ರು 5,000 ರೂಪಾಯಿಯೂ ಸಂಪಾದನೆ ಮಾಡಕ್ ಆಗಲ್ಲ. ನಾನು ಒಬ್ಬ ರೈತರ ಮಗ, ನನ್ನ ಮಾತು ಗೌರವ ಕೊಡಿ ಅಂತ ಕೇಳಿ ನೀವು ಎಷ್ಟೋ ಕೇಳಿದ್ರಿ, ನಾನು ಎಷ್ಟೋ ಹೇಳಿದ್ರೆ ಕೊನೆಗೆ ಏನೋ ಒಂದು ತೀರ್ಮಾನಕ್ಕೆ ನಾವು ಬಂದವು. ಇವತ್ತು ಪಾವಗಡದಲ್ಲಿ 2,400 MW ಉತ್ಪಾದನೆ ಆಗ್ತಾ ಇದೆ. ನಮ್ಮ ಸೋಲಾರ್ ಪಾರ್ಕ್ ನಿಂದ 2,050 ಆಗ್ತಾ ಇದೆ. ಇದು ಇವತ್ತು ನಮ್ಮ ಇಡೀ ಭಾರತದ ಖಂಡದಲ್ಲಿ, ಏಷ್ಯಾದಲ್ಲಿ, ಹೊರಗಡೆ ಏನಿದೆ ನನಗೆ ಗೊತ್ತಿಲ್ಲ. ಇದು ದೊಡ್ಡ ಸೋಲಾರ್ ಪಾರ್ಕ್. ನಿಮ್ಗೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ನಿಮ್ಮ ದಾಖಲೆಗಳನ್ನ, ನಿಮ್ಮ ಖಾತೆಗಳನ್ನ, ನಿಮ್ಮ ಪೋಣಿ ಪಾಡಿ ರಿಜಿಸ್ಟ್ರೇಷನ್ ಎಲ್ಲ ನಿಮ್ಮ ತಂದೆ ತೀರಿಗೆ ಯಾರ ಖಾತೆ ಇದೆ ಅವ್ರಿಗೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಹಣ ಕರೆಕ್ಟ್ ಆಗಿ ನೇರವಾಗಿ ಬರ್ತಾ ಇದೆ. ಬರ್ತಾ ಇದ್ದಾನೆ, ಬರ್ತಾ ಇದೆ. ಇವತ್ತು ನಾನು ಈ ಇಲಾಖೆ ಬಿಟ್ಟ ಮೇಲೆ ನಾನು ಬರಕ್ ಆಗಲಿಲ್ಲ. ಈಗ ನಮ್ಮ ಹಿರಿಯ ನಾಯಕರಾದಂತಹ ಜಾರ್ಜ್ ಸಾಹೇಬ್ರು ಇಲಾಖೆನ ವಹಿಸಿಕೊಂಡಿದ್ದಾರೆ. ಇದಾದ್ಮೇಲೆ ಅವರು ಈ ಪಾರ್ಕ್ ಒಳಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಬರ್ತೀನಿ ನಿಮ್ ಜೊತೆಲಿ ಅಂತ ಹೇಳಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ಸಿಕ್ಕಿ ಅಂತೇಳಿ ಬಹಳ ಸಂತೋಷದಿಂದ ಬಂದಿದ್ದೇನೆ. ಎಲ್ಲ ಪಾರ್ಕ್ ಕೂಡ ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ. ನಿಮ್ಮೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಹೊರಗಡೆಯಿಂದ ಕೂಡ ಸುಮಾರು 4,000-5,000 ಜನ ಬಂದು ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ. ಮನೆಗಳು, ಬಾಡಿಗೆ ಮನೆ, ಕೆಲಸ ಎಲ್ಲ ಸಣ್ಣ ಪಣ್ಣ ಸಿಗ್ತಾ ಇದೆ. ಆದ್ರೆ ಟೆಕ್ನಿಷಿಯನ್ ಎಲ್ಲ ಅವ್ರ ಕಡೆ ಮಾಡ್ತಾ ಇದ್ದಾರೆ, ನಾವು ಅದಕ್ಕೆ ಬಲವಂತ ಮಾಡಕ್ ಆಗ್ತಾ ಇಲ್ಲ. ಇವತ್ತು ನಿಮ್ಮೆಲ್ಲ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಒಬ್ಬ ರೈತ ಅನ್ಕೊಂಡು ನಿಮ್ ಪರವಾಗಿ, ಜಾರ್ಜ್ ಸಾಹೇಬ್ರ ಪರವಾಗಿ, ವೆಂಕಟೇಶ್ ಪರವಾಗಿ, ಜಾರ್ಜ್ ಅವರಿಗೆ ನಾನು ಸ್ವಾಗತ ಕೂಡ ಬಯಕೆ ಮಾಡ್ತಾ ಇದ್ದೀನಿ. ಇದಲ್ಲದೆ ನಮ್ಮ ಹಿರಿಯ ಇಬ್ರು ಅಧಿಕಾರಿಗಳು ಬಂದಿದ್ದಾರೆ. ನಮ್ಮ ರವಿಕುಮಾರ್ ಅವ್ರ ಜಾಗದಲ್ಲಿ ನಮ್ಮ ಸೆಕ್ರೆಟರಿ ಅವರು ಗೌರವ್ ಗುಪ್ತಾ ಅವರಿದ್ದಾರೆ. ಹಿಂದೆ ನಮ್ಮ ಎಂಡಿ ಆಗಿದ್ರು ನಮ್ಮ ಬೆಸ್ಕಾಂಗೆ ಪಂಕಜ್ ಪಾಂಡೆ ಅವರಿಗೆ KPTCL ಎಂಡಿ ಆಗಿದ್ದಾರೆ. ಸೊ ಅವರೆಲ್ಲ ಕೂಡ ಬಂದಿದ್ದಾರೆ. ಇವತ್ತು ಅವರು ನಾವೆಲ್ಲ ಅಧಿಕಾರಿಗಳ ಕೂತ್ಕೊಂಡು ಚರ್ಚೆ ಮಾಡ್ತೀನಿ. ಒಳಗಡೆ ಯಾರು ಬರಕ್ ಆಗಲ್ಲ, ಏನೇನು ವಾಸ್ತಾಂಶ ಅಂತ ಅವರು ತಿಳ್ಕೋಬೇಕು, ಈಗ ಏನೇನು ಬದಲಾವಣೆ ಆಗಿದೆ ಅಂತ ತಿಳಿಬೇಕು. ಇನ್ನ ನಮ್ಗೆ
ಅಭಿವೃದ್ಧಿ ಮಾಡಕ್ಕೆ ಯೋಜನೆ ಇದೆ. ಈಗ ಕೇಂದ್ರ ಸರ್ಕಾರದವರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇನ್ನ ಬೇಕಾದ ಜಮೀನ್ ಕೊಟ್ಟರೆ ಇನ್ನ ಹೊಸದಾಗಿ ಮಾಡೋಣ ಅಂತೇಳಿ ಅವರ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನೀವೆಲ್ಲ ಸೇರಿ ಮಾತಾಡ್ಕೊಂಡು ತಿರ್ಗಾ ಒಂದೈದು ಸಾವಿರ ಹತ್ತು ಸಾವಿರ ಪಾರ್ಸಲ್ ಕೊಟ್ರೆ ಇಲ್ಲಿ ಇನ್ನೊಂದು ಹತ್ತು ಸಾವಿರ ಎಕರೆನ ಬೇಕಾದ್ರೆ ಮಾಡೋಣ, ಅದು ಕೂಡ ರೆಡಿ ಇದ್ದೀವಿ. ಗುಲ್ಬರ್ಗ ಕಡೆನು ಕೇಳ್ತಾವ್ರೆ, ಬೇರೆ ಬೇರೆ ಕಡೆನು ಕೇಳ್ತಾವ್ರೆ, ನಮ್ ಕೊಡಿ ನಮ್ ಕೊಡಿ ನಮ್ ಕೊಡಿ ಅಂತ. ಎಲ್ಲಿ ನೀರಿಲ್ಲ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ನಾನು ಮಿಕ್ಕಿದ್ದು ನಮ್ಮ ಸ್ಥಳೀಯ ಶಾಸಕರ ಹತ್ರ ಎಸಿದ್ದವೆಲ್ಲ ಮಾತಾಡ್ತೀನಿ. ಇಲ್ಲೇ ನಿಮ್ಗೂ ಗೊತ್ತಿದೆಯಲ್ಲ, ಯಾರಿಗೂ ಯಾವ ಲಂಚನೂ ಕೊಡಕ್ಕಿರಲಿಲ್ಲ. ಪಾಣಿ ಖಾತೆ ಎಲ್ಲ ಕರೆಕ್ಟ್ ಆಗಿ ನಾವೇ ನಿಂತ್ಕೊಂಡು ನಿಮ್ಗೆಲ್ಲ ದಾಖಲೆ ಎಲ್ಲ ಮಾಡಿಸಿ ಕೊಟ್ಟಿದ್ದೀವಿ. ಕೆಲವ್ರು ಮಧ್ಯೆ ಕೊಡದೆ ಹೋದವರು ತಿರ್ಗಾ ಬೇಕಾದಷ್ಟು ನಂತರ ಬಂದಿದ್ರು. ಮನೆ ಮನೆ ಬಾಗಿಲಿಗೆ ಲಕ್ಷ್ಮಿ ಬಂದಾಗ ಬಿಟ್ಬಿಟ್ಟು ಈಗ ಬಂದಿದ್ದಾರಲ್ಲ ಅಂತ ಅವ್ರಿಗೆಲ್ಲ ಬೈಕ್ ಕಳಿಸ್ತೇವೆ. ಆದ್ರೂ ನೋಡೋಣ, ಆಫೀಸರ್ಸ್ ಹತ್ರ ಮಾತಾಡ್ತೀನಿ. ಸೊ ತಿರ್ಗಾ ಈ ತಾಲೂಕಿನ ಬೇರೆ ಭಾಗದಲ್ಲಿ ಇಲ್ಲ ಇದ್ರ ಅಟ್ಯಾಚ್ಮೆಂಟ್ ಇದ್ದಂಗೆ ನೀವೆಲ್ಲ ಸೇರಿ ರೈತರು ಮುಂದಕ್ಕೆ ಬಂದ್ರೆ ಈಗೇನು ಬೆಲೆ ಕೊಡ್ತಾ ಇದೀವಿ, ಈಗ ಎಷ್ಟು ಕೊಡ್ತಾ ಇದೀವಿ, ಆಯ್ತು ಏನಿದೆಯೋ ಆ ತೀರ್ಮಾನ ಎಷ್ಟು ಬರ್ತಾ ಇದೆಯೋ ಅಷ್ಟು ಬಂದ್ರೆ ತಿರ್ಗಾ ಮುಂದಕ್ಕೆ ಅದನ್ನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಹೋಗೋಣ. ಇದು ಅವಕಾಶ ಮಾಡಿಕೊಡಿ. ಇದು ಜೀವನದಲ್ಲಿ ಬಾಡಿಗೆ ಬಂದಂಗೆ ನಿಮ್ಗೆ ಜೀವ ಜಮೀನು ನಿಮ್ಮ ಹೆಸರು ಇರ್ತದೆ, ನೀವೇ ಪಾಲ್ದಾರ ಆಯ್ತಾ ಇರ್ತೀರಿ, ನೀವೇನ್ ಬೇಕಾದ್ರೂ ಪ್ರೈವೇಟ್ ವ್ಯವಹಾರಗಳು ನೀವು ಮಾಡ್ಕೋಬಹುದು. ಅದ್ರ ಮೇಲೆ ಸಾಲ ಕೊಡು, ನಿಮ್ಮ ಬಾಡಿಗೆ ಮೇಲೆ ಸಾಲ ಕೂಡ ನೀವು ತಗೋಬಹುದು. ಸೊ ಈ ಅವಕಾಶ ನಾ ಬಿಡಕ್ ಹೋಗ್ಬೇಡಿ. ಆಯ್ತು, ನಾನು ಆಮೇಲೆ ಮಾತಾಡ್ತೀನಿ, ಆ ವಿಚಾರಕ್ಕೆ ಆಮೇಲೆ ಮಾತಾಡ್ತೀನಿ. ಈಗ ಸದ್ಯಕ್ಕೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ನಾವು ವೀಕ್ಷಣೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. ಜೊತೆಗೆ ನೀವೆಲ್ಲ ಸೇರಿ ನಮ್ಮ ವೆಂಕಟೇಶ್ನ ಗೆಲ್ಸಿ ನಮ್ಮ ಕೈಯನ್ನು ಬರ್ಕೊಂಡಿದ್ದೀವಿ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ನಿಮ್ಮಿಂದ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಡೆಪ್ಯೂಟಿ ಸಿಎಂ ಇದ್ದೀನಿ, ಜಾರ್ಜ್ ಅವರು ಪವರ್ ಮಂತ್ರಿ ಆಗಿದ್ದಾರೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಇನ್ನ ಈ ತಾಲೂಕಿನ ಈಗಾಗಲೇ ನಿಮ್ಗೆ ನೀರನ್ನ ಇದನ್ನ ಕುಡಿಯೋ ನೀರನ್ನ ಬಹಳ ದೂರದಿಂದ ತಂದು ಆ ಕೆಲಸ ಕೂಡ ಆಗ್ತಾ ಇದೆ, 90% ಆಗಿದೆ. ಸೊ ಬೇರೆ ಕಡೆಯಿಂದ ತಂದು ಇನ್ನು ಎಲ್ಲಿ ನೀರು ಬಿಲ್ಲ ಒಣಭೂಮಿ ಅಂತ ಜಾಗಗಳನ್ನ ನೀವು ಗುರುತು ಮಾಡಿ ಇವೆಲ್ಲ ಕೂತ್ಕೊಂಡು ಮಾತಾಡಿ ನೀವು ಕೊಡಿ, ನಾವು ಪ್ರಸ್ತಾವನೆ ಕೊಡ್ತೀವಿ. ಅವ್ರು ಬಂದು ಭೂಮಿ ನೋಡಿ ಎಷ್ಟಿತ್ತು ಅಂತಂದ್ರೆ ಮಿಕ್ಕಿದ್ದನ್ನ ಪಾರ್ಕ್ನ ನಾವು ಎಕ್ಸ್ಟೆಂಡ್ ಮಾಡೋಂಥ ಕೆಲಸ ನಾವು ಮಾಡ್ತೇವೆ. ಸೊ ನೀವೆಲ್ಲ ನನಗೆ ಜಾರ್ಜ್ ಅವ್ರಿಗೆ ಸ್ವಾಗತ ಮಾಡಲಿಕ್ಕೆ ಇವೆಲ್ಲ ಬಂದದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳು. ಸೊ ನಾನು ಮೀಟಿಂಗ್ ಮುಗಿಸ್ಕೊಂಡು ನಾನು ಜಾರ್ಜ್ ಅವರು ಆಫೀಸರ್ಸ್ ಹತ್ರ ಏನು ವಾಸ್ತವಾಂಶ ಇದೆ ತಿಳ್ಕೊತೀವಿ, ತಿಳ್ಕೊಂಡು ಇನ್ನೇನು ಮುಂದಕ್ಕೆ ಮಾಡ್ಬೋದು ಅಂತ ಚರ್ಚೆ ಮಾಡ್ತೀವಿ. ಏನು ನಮ್ಮ ಇಚ್ಛೆ ಇದೆ ಅನ್ನೋದು ಕೂಡ ನಾವು ತಿಳಿಸ್ತೇವೆ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.